ಓ ಮೈ ಗಾಟ್ ಇದೇನ್ ಗುರು ಹೊಸ ವಿಷಯ ಕೋಟಿ ಗೊಬ್ಬಾತ್ರಿ ಫ್ಲಾಪ್ ಅಂತೆ ವಾ 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 ನಮ್ ನ್ಯೂಸ್ ಚಾನಲ್ನಗೆ ಇಂತ ಐಡಿಯಾಗಳು ಯಾರು ಕೊಡ್ತಾರೆ ಎಲ್ಲಿಂದ ಬರ್ತವ್ ಗುರು ಬಂದು ಬಂದು ನ್ಯೂಸ್ ಚಾನೆಲ್ನೇ ಈ ತರ ಶೋಗಳು ಮಾಡ್ಕೊಂಡು ಅವರೇ ಬಂದು ಅಳುಗ್ ಬಿಡ್ತಾರಲ್ಲಪ್ಪ ಅಲ್ಲ ರಿಲೀಸ್ ಆಗಿ ಇನ್ನೂ ಮೂರು ದಿನ ಕೂಡ ಆಗಕ್ಕಾಗಿಲ್ಲ ಆಲ್ರೆಡಿ ಕೋಟಿ ಗೊಬ್ಬಾತ್ರಿ ಮೂವಿನ ಫ್ಲಾಪ್ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ನಿಮ್ಮಂಥ ನ್ಯೂಸ್ ಚಾನಲ್ಗಳಿಗೆ ಯಾವುದಾದ್ರು ಒಂದು ಅವಾರ್ಡ್ ಕೊಡಲೇಬೇಕು ಗುರು ಮುಂದೆ ಯಾರು ಕೊಡಬಾರ್ದು ಹಿಂದೇನು ಕೊಟ್ಟಿರಬಾರ್ದು ಅಂತ ದೊಡ್ಡ ಅವಾರ್ಡ್ ಕೊಡಲೇಬೇಕು ಯಾಕಂದ್ರೆ ಅಂತಂತ ಜನಪ್ರಿಯ ಶೋಗಳನ್ನ ನೀವು ಮಾಡುವಂಥದ್ದು ಆ ಶೋಗಳ್ ನೋಡಿ ಜನಗಳಂತೂ ಫೀದಾಗೋಗ್ಬಿಟ್ಟಿದ್ದಾರೆ ನಿಮಗೆ ಫಸ್ಟ್ ಆಫ್ ಆಲ್ ಈ ಥರ ಶೋ ಮಾಡಿರುವಂತಹ ಒಂದು ಪ್ರತಿಷ್ಠಿತ ನ್ಯೂಸ್ ಚಾನಲ್ ಯಾವ್ದಪ್ಪ ಅಂತಂದ್ರೆ ಬಕ್ವಾಸ್ ಟಿ ವಿ ಸಾರಿ ಬಿ ಟಿವಿ ನಾನು ಒಂದು ನಿಜ ಹೇಳಿ ಈ ತರ ಶೋ ಮಾಡಬೇಕು ಅಂತ ನಿಮಗೆ ಐಡಿಯಾ ಹೆಂಗ್ ಬಂತು ಯಾರು ನಿಮಗೆ ಎಷ್ಟು ದುಡ್ಡು ಕೊಟ್ಟರು ಈ ಥರ ಶೋ ಮಾಡಿ ಅಂತ ಯಾರು ಹೇಳಿದ್ರು ಈ ಥರ ಮಾಡಿ ಅಂತ ಏನಾದರೂ ನಿಮಗೆ ಮೂವಿ ಟೀಮ್ ಅವರು ಆಗಿ ಬಂದು ನಮಗೆ ಈ ಥರ ಆಗಿದೆ ಪ್ರಾಬ್ಲಮು ಸೊ ನಾವು ಮೂವಿನ ರಿಲೀಸ್ ಮಾಡೋಕ್ಕೆ ಹೆದ್ರಿಕೊಂಡು ಜನ ಬರ್ತಾರೋ ಬರೋಲು ಆ ಥರನೂ ಒಂದು ಹೆದರುಕೊಂಡು ಮೂವಿನ ಲೇಟಾಗಿ ರಿಲೀಸ್ ಮಾಡಿದ್ರು ಹಾಗಾಗಿ ನಮ್ಮ ಮೂವಿ ಫ್ಲಾಪ್ ಆಗಿದೆ ಆ ಥರ ನಿಮ್ಗೆ ಏನಾದರೂ ಮೂವಿ ಟೀಮ್ ಅವ್ರು ಬಂದು ಹೇಳಿದ ಆರಾಗೋರು ಹೇಳಿದರೆ ನಮಗೆ ಕನ್ಫರ್ಮೇಷನಾಗಿ ಹೇಳ್ಬಿಡಿ ಅವರೇ ಹೇಳೋರೆ ಅದಕ್ಕೆ ನಾವು ಈ ಥರ ಶೋ ಮಾಡ್ತಾ ಅಂತ ನಿಮಗೆ ಪ್ರೂಫ್ ಗೀಫು ಎಂಥದೂ ಇಲ್ಲ ಸಾಕ್ಷಿ ಆದರೆ ಏನೂ ಇಲ್ಲ ಬಾಯಿಗೆ ಬರೋದು ಬಲೆ ಏನು ಬರ್ತದೆ ಅದನ್ನು ಬಾಯಲ್ಲಿ ಒದರೋದು ಇಷ್ಟೇ ನಿಮ್ಗೆ ಗೊತ್ತಿರುವಂಥದ್ದು ನಿಮ್ಮಂಥ ನ್ಯೂಸ್ ಚಾನಲ್ಗಳಿಗೆ ಭಾಳ ದಿನ ಆಯಿತು ನಮ್ಮ ನ್ಯೂಸ್ ಚಾನಲ್ಗಳ ಬಗ್ಗೆ ಮಾತಾಡಿ ಈಗ ಮತ್ತೆ ಮಾತಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಎಸ್ ಏನು ಮಾಡೋಕ್ಕಾಗಲ್ಲ ಗುರು ಅವ್ರ ಅವ್ರಿಗೆ ಅವರೇನೇ ಈ ಥರ ಒಂದು ಶೋಗಳನ್ನ ಮಾಡ್ಕೊತಾರೆ ಅದು ಜನಗಳಿಗೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಬಂದು ಕುರಿ ತಾನಾಗೆ ಅಳ್ಳಿಗೆ ಬೀಳೋದು ಅಂತಾರಲ್ಲ ಆ ಥರ ಪರಿಸ್ಥಿತಿಗೆ ಅವರೇನ ತಂದ್ಕೊಂಡ್ಬಿಡ್ತಾರೆ ಈಗಲೂ ಅದೇ ಕಥೆ ಆಗಿರೋದು ಕಾರಣ ಏನು ಕೊಡ್ತಾರ ಗೊತ್ತಾ ಏನೋ ಪ್ರಮೋಷನ್ ಗಿಮಿಕ್ ಅಂತೆ ಪ್ರಮೋಷನ್ ಗಿಮಿಕ್ ಒಂದಿನ ತಡವಾಗಿ ರಿಲೀಸ್ ಆಯ್ತಾ ನಮ್ಮ ಕೋಟಿಗೋ ಬಾತ್ರೆ ಸಿನಿಮಾ ಸೊ ಇದು ಪ್ರಮೋಷನ್ ಗಿಮಿಕ್ ಅಂತೆ ಹೌದು ಗುರು ಒಂದು ಒಂದು ರೀತಿನಲ್ಲಿ ಹೇಳಬೇಕು ಅಂದರೆ ಪ್ರಮೋಷನ್ ಗಿಮಿಕ್ಕೇನೆ ಅಂದರೆ ನಿಮ್ಗಾದ್ರೆ ಅನ್ನಿಸ್ತಿರ್ಬೋದು ಬಟ್ ಮೂವಿ ಟೀಮರ್ಗು ಅದಲ್ಲ ಅವ್ರ ಕಡೆ ಏನು ಪ್ರಾಬ್ಲಮ್ ಇತ್ತೋ ಏನು ಕತೆನೋ ಪಾಪ ಅದನ್ನು ತಗೊಂಡೋಗಿ ನೀವು ಪ್ರಮೋಷನ್ ಗಿಮಿಕ್ ಅವ್ರ ಕಡೆ ಏನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಟರ್ ಕೊರತೆ ಇರ್ಬೋದು ಏನೋ ಕಾರಣಾಂತರಗಳಿಂದ ಮೂವಿನ ಸ್ವಲ್ಪ ತಡವಾಗಿ ರಿಲೀಸ್ ಮಾಡಿದ್ದಾರೆ ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಇವ್ರು ಹೇಳಿದ್ ಕೇಳ್ಕೊಂಡು ನಾನು ಅವಾಗ ಬೆವರಕ್ಕೆ ಶುರು ಮಾಡ್ದು ಇನ್ನೂ ಬೆವರ್ತಾನೆ ಇದ್ದೀನಿ ಯಪ್ಪ ನಿಮ್ಮಂಥ ನ್ಯೂಸ್ ಚಾನಲ್ಗಳಿಗೆ ಎಲ್ಲೆಲ್ಲಿಂದ ಐಡಿಯಾಗಳು ಬರುತ್ತೋ ಆ ಡೈರೆಕ್ಟ್ರುಗೊಂತು ನಿಮ್ಮ ನ್ಯೂಸ್ ಚಾನಲ್ ಡೈರೆಕ್ಟರ್ಗಂತೋ ದೊಡ್ಡ ನಮಸ್ಕಾರ ಗುರು ನಿಮ್ಮಂಥ ನ್ಯೂಸ್ ಚಾನಲ್ಗಳನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿರಬೇಕು ಎಷ್ಟೊತ್ತು ಎಷ್ಟು ಜನ್ಮದ ಪುಣ್ಯನೋ ಅಥವಾ ಏನು ಕತ್ತೋ ನಮ್ಗಂತೂ ಗೊತ್ತಿಲ್ಲ ಈ ಜನ್ಮದಲ್ಲಿ ಬಂದು ನಿಮ್ಮಂಥ ನ್ಯೂಸ್ ಗಳ ಕೈಲಿ ಬೈತಾ ಕೂತಿದ್ದೀವಿ ಅರ್ಥ ಮಾಡ್ಕೊಳ್ಳಿ ರನ್ನಿಂಗ್ ಸಕ್ಸಸ್ಫುಲಿ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡು ಇನ್ನೂ ಚಿ ಚಿತ್ರಮಂದಿರಗಳಲ್ಲಿ ಮುನ್ನುಗ್ತಾ ಇದೆ ಈ ಥರ ಇರುವಾಗ ಒಂದು ಮೂವಿನ ನೀವು ಫ್ಲಾಪ್ ಅಂತ ಹೇಗೆ ಹೇಳ್ತೀರಾ ಏನಾದರೂ ಕಲೆಕ್ಷನ್ ಪ್ರೂಫ್ ಐತಾಗ್ರು ಈ ಥಿಯೇಟ್ರಲ್ಲಿ ಇಷ್ಟು ಕಲೆಕ್ಷನ್ ಆಗೈತೆ ಆದ್ದರಿಂದ ಇದು ಫ್ಲಾಪು ಮೂವಿ ಕಂಟೆಂಟ್ ಚೆನ್ನಾಗಿಲ್ಲ ಆದ್ದರಿಂದ ಇದು ಫ್ಲಾಪು ಈ ಥರ ಏನಾದರೂ ನಿಮ್ಗೆ ಹತ್ರ ಪ್ರೂಫ್ ಇದೆಯಾ ಪ್ರೂಫ್ ಇದ್ರೆ ಥರ ಹೇಳಿಬೇಕಾದ್ರೆ ನಾವು ಫ್ಲಾಪ್ ಅಂತ ಒಪ್ಕೊಂತೀವಿ ಪ್ರೂಫ್ ಗೀಫು ಎಂಥದ್ದು ಇಲ್ಲ ನಿಮ್ಮ ಹತ್ರ ಬಂದು ಬಿಟ್ಟಿ ಶೋಗಳು ಕೊಡ್ಕೊಂಡು ಹೋಗೋದು ನಿಮ್ಮ ತಲೆಗೆ ಏನು ಬರ್ತದೆ ನಿಮ್ಮ ನಾಲ್ಗೆಗೆ ಏನು ಬರ್ತದೆ ಅದನ್ನು ಜನಗಳ ಮುಂದೆ ಒದ್ರುಬಿಟ್ಟು ಹೋಗೋದು ಅಲ್ಲಾದ್ರೂ ನೀವೊಂದು ನ್ಯೂಸ್ ಚಾನಲ್ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಫಸ್ಟು ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ ಅರ್ಥ ಮಾಡ್ಕೊಬೇಕು ಇವರನ್ನೇ ಆಗ ರಕ್ಷಿತ್ ಶೆಟ್ಟಿ ಅವರಾಯಿತು ಯಶ್ ಅವರಾಯ್ತು ಈಗ ಕೋಟಿ ತ್ರೀ ಬಂದು ತಗೊಳಕೊಂಡಿದ್ದಾರೆ ಮೇ ಬಿ ಏನೋ ಕೋಟಿ ತ್ರೀ ತ್ರೀ ಅವರು ನಮ್ಮ ನ್ಯೂಸ್ ಚಾನಲ್ ಕಡೆಗೆ ಗಮನವನ್ನು ತಗೊಳ್ಳಿಲ್ಲ ಅಂತ ಕಾಣುತ್ತೆ ಏನೋ ಅವ್ರ ಕಡೆ ನೋಡ್ಕೊಂಡಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಸ್ವಲ್ಪ ಬೇಜಾರಲ್ಲಿ ಈ ಥರ ಶೋಗಳು ಮಾಡ್ಬಿಟ್ಟವ್ರೆ ಏನಪ್ಪ ಏನೋ ಬಿಡಿ ಒಂದು ಅವಾರ್ಡ್ ಕೊಡೋಣ ದೊಡ್ಡ ಅವಾರ್ಡ್ನೇ ಕೊಡೋಣ ಜನಗಳು ಯಾವ ರೀತಿ ಅವಾರ್ಡನ್ನು ಕೊಡ್ತಾರೆ ನಮ್ಮ ಬಕ್ವಾಸ್ ಟಿ ವಿ ಬಿ ಟಿ ವಿ ಅವರಿಗೆ ಸೊ ಅದನ್ನು ನೀವೇ ಡಿಸೈಡ್ ಮಾಡಬೇಕು ನೀವೇನು ಅವಾರ್ಡನ್ನು ಕೊಡ್ತೀರಾ ಅವಾರ್ಡ್ ನೇಮ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸನಿಗಾಫ್ ನಾನು ನಿಮ್ಮ ಸತೀಶ್ ಥ್ಯಾಂಕ್ ಯು